ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನ ಮಾಡಿದ್ದಾರೆ. ನಮ್ಮ ಜೊತೆಗೆ ಶಾಸಕ ಸಾರಾ ಮೈಸ್ರು ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ಕಾರ್ಯಕ್ರಮ ಪಂಚರತ್ನ ಯಾತ್ರೆ ಎಲ್ಲೆಲ್ಲಿಗಿತ್ತು, ಯಾವಾಗ ಮುಕ್ತಾಯ ಆಗಿದೆ ಸರ್? ಸರ್, ಕೆಆರ್ ನಗರದಿಂದ 12:30 ಪ್ರಾರಂಭ ಆಗಬೇಕಿತ್ತು, 2 ಗಂಟೆ ಪ್ರಾರಂಭ ಆಯಿತು. ಬಟ್ ಅನಿವಾರ್ಯ ಕಾರಣ ಅದು ತಿಪ್ಪೂರಿನಲ್ಲಿ ಎಂಡ್ ಆಗಬೇಕಿತ್ತು. ಕುಮಾರಣ್ಣರವ್ರ ನೇತೃತ್ವದಲ್ಲಿ ಬಂಡಳ್ಳಿ ಗೇಟಲ್ಲಿ ಮುಗಿಸಿ ಕಳಿಸಿದ್ವಿ. ನಾವು ಮುಂದುವರಿಸ್ತಾ ಇದ್ವಿ, ನಾವು ನಮ್ಮ ಅಧ್ಯಕ್ಷರು ಮಂಜೇಗೌಡರು, ಅಚ್ಯುತ ಅವರು, ಕುಮಾರು, ನಾವೆಲ್ಲ ಮುಂದುವರಿಸ್ತೀವಿ, ನಮ್ಮ ಕಾರ್ಯಕರ್ತರು. ಕೆ ಆರ್ ನಗರದಲ್ಲಿ ರೆಸ್ಪಾನ್ಸ್ ಹೇಗಿದೆ ಸರ್? ನೀವೇ ನೋಡ್ತಾ ಇದ್ದೀರಿ ಜನರು ತೀರ್ಮಾನ ಏನು ಅನ್ನೋಂಥದ್ದು. ಈಗ ನೋಡಿ, ಈಗ ಚಿಕನ್ಸ್ ಹೋಗಿ ಚುನಾವಣೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಆಸೆ ಅಂಶಗಳನ್ನ ತೋರಿಸ್ತೀವಿ. ಆದರೆ ನಮ್ಮ ಮತದಾರರು ಪುಣ್ಯಾತ್ಮರು ಅವರೇನೆ, ಕುಮಾರಣ್ಣರವ್ರಿಗೆ ಗದೆ, ಬೆಳ್ಳಿ ಗದೆ, ಅವ್ರಿಗೆ ಬೆಳ್ಳಿ ಚೇರು, ನನಗೊಂದು ಬೆಳ್ಳಿ ಗದೆ, ಅವರೇ ಎಲ್ಲ ದುಡ್ಡು ಹಾಕಿ ಕೊಟ್ಟಿರೋಂಥ ಪುಣ್ಯಾತ್ಮರು. ಈ ಥರ ನನ್ನನ್ನು ಈ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಭಾಳಷ್ಟು ಹಾರಗಳನ್ನ ಹಾಕಿ ನನ್ನ ಶ್ರೀಮತಿನ ಕರೆದು ಬಾಗಿನ ಕೊಡುವಂಥದ್ದನ್ನ ಮಾಡಿ ಊಟ ಹಾಕಿ ಬಹಳ ಪ್ರೀತಿಯಿಂದ ನೋಡಿದ್ದಾರೆ. ಈ ಬಾರಿ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವಸ್ತು ವಿಚಾರಗಳ ಆಧಾರದ ಮೇಲೆ ಎಲೆಕ್ಷನ್ ನಡೀತಾ ಇದೆ? ಕುಮಾರಣ್ಣರವರ ಪಂಚರತ್ನ ಯಾತ್ರೆ, ಬಿಜೆಪಿನೂ ನೋಡಿದ್ದಾರೆ, ಕಾಂಗ್ರೆಸ್ನೂ ನೋಡಿದ್ದಾರೆ. ಕಾಂಗ್ರೆಸ್ ಅವರು ಬಿಜೆಪಿ ಅವರು ಇಬ್ಬರು ಕೂಡ ದೇಶ ರಾಜ್ಯನ ಸಾಲ ಮಾಡಿದ್ರು, 5 ಲಕ್ಷ ಕೋಟಿ ಮಾಡಿದ್ದಾರೆ ಇಬ್ಬರು ಸೇರಿ. ಕುಮಾರಣ್ಣರವ್ರು ಈಗ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಈ ರಾಜ್ಯಕ್ಕೆ ಅಸೆಟ್ ಪಂಚರತ್ನ ಅನ್ನುವಂಥದ್ದು, ಅವ್ರದ್ದೆಲ್ಲ ಆಸೆ ತೋರಿಸುವಂಥ ಕಾರ್ಯಕ್ರಮ. ಬಿಜೆಪಿಯವರು ಏನಾರು ಹೇಳಿದ್ರೆ ಅವರು ಇಷ್ಟು ದಿವಸ ಇದ್ದರು, 4 ವರ್ಷ ಯಾಕೆ ಮಾಡಲಿಲ್ಲ? ಡಬಲ್ ಇಂಜಿನ್ ಸರ್ಕಾರ, ಕೇಂದ್ರ ರಾಜ್ಯ. ಸಿದ್ದರಾಮಯ್ಯನವ್ರು ಹೇಳಿದ್ರೆ ಸಿದ್ದರಾಮಯ್ಯನವರು 5 ವರ್ಷ ಟರ್ಮ್ ಕಂಪ್ಲೀಟ್ ಮಾಡಿದ್ರಲ್ಲ, ಆವಾಗ ಯಾಕೆ ಮಾಡಲಿಲ್ಲ? ಫುಲ್ ಟರ್ಮ್ ಯಾಕೆ ಮಾಡಲಿಲ್ಲ? ಅದರಿಂದ ಇವರೆಲ್ಲರೂ ಇಬ್ಬರನ್ನು ನೋಡಿದ್ದಾರೆ. ಕುಮಾರಣ್ಣರವರು ಕೊಟ್ಟಂಥ 1 ವರ್ಷದಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ, ಅವ್ರದ್ದೇ ಬೇರೆ ಕಾರ್ಯಕ್ರಮ ಇದೆ. ಅದಕ್ಕೆ ಆ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಜನರ ಮುಂದೆ ಹೋಗ್ತಾರೆ. ಸ್ಥಳೀಯವಾಗಿ ಅಭಿವೃದ್ಧಿ ವರ್ಸಸ್ ಅನುಕಂಪ ಅನ್ನೋ ಮಾತುಗಳಿದ್ದಾವೆ ಸರ್, ಅದು ಹೌದಾ? ನನಗೆ ಗೊತ್ತಾಗಲಿಲ್ಲ. ಈಗ ಧ್ರುವನಾರಾಯಣ ನಂಜನಗೂಡಲ್ಲಿ ಅವ್ರು ತೀರೋದ್ರು, ಪಾಪ ಅವ್ರದ್ದು ಜಿಲ್ಲೆಯಲ್ಲಿ ಕೆಲಸ ಮಾಡಿದರು, ತಂದೆ ತಾಯಿ ಇಬ್ಬರು ಇಲ್ಲ, ಅವ್ರಿಗೆ ಅನುಕಂಪ, ಇವ್ರಿಗೇನು ಅನುಕಂಪ? ನಾವು ಸೋತಿದ್ದೀವಿ. ಹಂಗಿದ್ರೆ ಒಬ್ರು ಇಲ್ಲಿ ಯಾರೋ ಎಂ ಪಿ ಇದ್ರು, ಎಂ ಪಿ ಕ್ಷೇತ್ರದಲ್ಲಿ ಅವ್ರ ಹೆಸರು ಏನೋ ಗೊತ್ತಿಲ್ಲ, ಎಂ ಪಿ ಆಗಲಿಲ್ಲ, ಅವರು 15 ಸತಿ ಸೋತಿದ್ರು. ಅವ್ರ ಹೆಸರೇನು ಚೆನ್ನಾಗಿದೆ, ಮಲ್ಲೇಶ್ ಮಹಾರಾಜ್ ಅಂತಲೇ ಯಾರು, 15 ಸತಿ ಸೋತಿದ್ರು. ಎಮ್ ಎಲ್ ಎಗೂ ನಿಲ್ತವ್ರು, ಎಂ ಪಿಗೂ ನಿಲ್ಲೋರು. ಹಂಗಿದ್ರೆ ಈಗ ಒಬ್ಬ ಡಾಕ್ಟರ್ ಇರ್ತಾರೆ, ಓದಲ್ಲ, 5-6 ಸತಿ ಫೇಲ್ ಆಯ್ತಾರೆ, ಹಂಗೆ ಪಾಸ್ ಮಾಡಿದ್ರೆ ಏನಾಯ್ತಾರೆ? ಪೇಷಂಟ್ ಏನಾಯ್ತಾರೆ ಸರ್? ಸತ್ತೋಯ್ತಾರೆ. ಈ ಲಾಜಿಕ್ ಕೆ ಆರ್ ನಗರ ಜನಕ್ಕೆ ರೀಚ್ ಆಗುತ್ತಾ? ಜನ ಕೆ ಆರ್ ನಗರ ಜನ ಬಹಳ ಬುದ್ಧಿವಂತಿದ್ರೆ, ಅತಿ ವಿನಯಂ ದುರ್ತ ಲಕ್ಷಣಂ ಅಂತ, ಯಾರು ಕಾಲಿಡಿತಾರೆ ಅವರಲ್ಲಿ ಬಹಳ 90 ಜನ ಜುಟ್ಟಿಡ್ಕೋತಾರೆ, ಅದವ್ರಿಗೆ ಗೊತ್ತಿದೆ. ಕಾಲು ಹಿಡಿದವ್ರಿಗೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಮತ ಹಾಕುವಂಥದ್ದು ಅಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ರಾಜಕಾರಣ ಅನ್ನೋದು ಒಂದು ಸೇವೆ, ಅದು ಉದ್ಯೋಗ ಅಲ್ಲ. ಯಾರು ಸೇವೆ ಮಾಡ್ತಾರೆ ಇನ್ನೊಬ್ಬರ ಬದುಕನ್ನು ಕಟ್ಕೊಡುವಂಥದ್ದಾಗಬೇಕು. ಅಯ್ಯೋ, ಎಲ್ಲ ಕಳ್ಕೊಬಿಟ್ಟಿದ್ದೀವಿ, ನಮ್ಮ ಬದುಕನ್ನು ಕಟ್ಕೋಬೇಕು, ಅದಕ್ಕೆ ನಿಮ್ಮ ಕಾಲು ಹಿಡಿತಾ ಇದ್ದೀವಿ, ಅದಕ್ಕೆ ಮತ ನೀಡಿ ಅಂದರೆ ಏನಿರ್ತದೆ? ಇದಿಷ್ಟು ಶಾಸಕ ಸಾರಾ ಮೈಸ್ರು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ನಾಗಸುಂದರ್ ಜೊತೆ ರಂಗಸ್ವಾಮಿ, ವಿಸ್ತಾರ ಮೈಸೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.